ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಉಳ್ದಿರೋ ಬ್ರೆಡ್ ನ ಉಪಯೋಗ ಮಾಡಿ ಗರ್ಗರಿ ಆಗಿರೋ ದೋಸೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಮಾಡಿಟ್ಟ ನಂತರ ಕೂಡ ಮೆತ್ತಗಾಗೋದಿಲ್ಲ ಪ್ರಯತ್ನ ಮಾಡಿ ನೋಡಿ ಇಷ್ಟ ಆದ್ರೆ ನನ್ನ ಚಾನೆಲ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತು ಬೆಲ್ಲೈಕನ್ ನ ಪ್ರೆಸ್ ಮಾಡಿ ತುಂಬಾನೇ ಮುಖ್ಯ ಇದರಿಂದ ನಾನು ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಈಗ ಉಳಿದಿರೋ ಬ್ರೆಡ್ ನ ಉಪಯೋಗ ಮಾಡಿ ಗರ್ಗರಿಯಾಗಿರೋ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಸುಮಾರು ಒಂದ್ ನಾಲ್ಕು ಸ್ಲೈಸ್ ಅಷ್ಟು ಬ್ರೆಡ್ ನಿಮ್ಮ ಮನೆಯಲ್ಲಿ ಬ್ರೌನ್ ಬ್ರೆಡ್ ಅಥವಾ ಮಲ್ಟಿಗ್ರೇನ್ ಬ್ರೆಡ್ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಸಣ್ಣ ಸಣ್ಣ ತುಂಡುಗಳನ್ನ ಮಾಡ್ಕೊಳ್ಳಿ ಬ್ರೆಡ್ ಕೊನೆಗಳನ್ನ ತೆಗೆಯೋ ಅವಶ್ಯಕತೆ ಏನಿಲ್ಲ ಅದ್ರ ಸಹಿತವಾಗಿ ಮಾಡ್ಕೊಳ್ತಾ ಇದ್ದೀನಿ ಅದರ ಮೇಲೆ ನೀರ್ನ ಚಿಮ್ಕಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಕಾಲ್ ಕಪ್ ಅಷ್ಟು ನೀರ್ನ ಉಪಯೋಗ ಮಾಡ್ತಾ ಇದ್ದೀನಿ ಐದು ನಿಮಿಷ ಬಿಡಿ ಐದು ನಿಮಿಷ ಆದ್ಮೇಲೆ ರುಬ್ಕೋಬೇಕು ಮೊದಲಿಗೆ ಬ್ರೆಡ್ ನೆನೆಸಿಟ್ಕೊಂಡಿದ್ವಲ್ಲ ಅದು ಇದು ಸಣ್ಣ ರವೆ ಒಂದು ಗ್ಲಾಸ್ ಅಷ್ಟು ಅಥವಾ ಕಾಲ್ ಕೆಜಿ ಅಷ್ಟು ಹೇಳ್ತಾರೆ ಅಳತೆ ಸುಮಾರು ಒಂದು ನಾಲ್ಕು ಸ್ಲೈಸ್ ಬ್ರೆಡ್ ನ ಉಪಯೋಗ ಮಾಡಿದನಲ್ಲ ಅದರ ಪ್ರಕಾರವಾಗಿ ಸಣ್ಣ ರವೆಗೆ ಬದಲಾಗಿ ರವೆ ಮನೇಲಿ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡಬಹುದು ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಹಾಕೊಳ್ಳೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಅರ್ಧ ಗ್ಲಾಸಷ್ಟು ಗಟ್ಟಿಯಾಗಿರೋ ಮೊಸರು ಉಳಿ ಬಂದಿದ್ದರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ಪಷ್ಟು ನೀರು ಇದರ ಕನ್ಸಿಸ್ಟೆನ್ಸಿ ದಿನನಿತ್ಯ ಉಪಯೋಗ ಮಾಡ್ತೀವಲ್ಲ ದೋಸೆ ಇಟ್ಟು ಆ ರೀತಿ ಇದ್ದರೆ ಸಾಕು ತುಂಬ ತೆಳುವಾಗೂ ಬೇಡ ಗಟ್ಟಿಯಾಗೂ ಬೇಡ ರುಬ್ಬಿದ್ದಾಗಿದೆ ಬೇರೆ ಬಟ್ಲಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದೆರಡು ನಿಮಿಷ ಕಲಿಸ್ಕೊಳ್ಳಿ ಇದನ್ನು ಮತ್ತೊಮ್ಮೆ ನೆನೆಸೋ ಅವಶ್ಯಕತೆ ಏನಿಲ್ಲ ತಕ್ಷಣವೇ ದೋಸೆನ ಮಾಡ್ಕೋಬೋದು ಈಗ ಬ್ರೆಡ್ ದೋಸೆ ಮಾಡಲಿಕ್ಕೆ ಹಿಟ್ ತಯಾರಾಗಿದೆ ಹೆಂಚಿನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹೆಂಚಿನ ಕಾಯಿಸ್ಕೊಳ್ಳೋಕ್ಕೆ ಲೋ ಫ್ಲೇಮ್ನಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ದೋಸೆ ಹಾಕೋವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಬೇಯಿಸೋವಾಗ ಮೀಡಿಯಂ ಫ್ಲೇಮ್ ಒಂದು ದೋಸೆ ಆಗಲಿಕ್ಕೆ ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಬೇಕಾಗುತ್ತೆ ಇದನ್ನ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳವಾಗಿ ಹಾಕೋಬಹುದು ದೋಸೆ ಹೆಂಚಿಗೆ ಕಚ್ಕೊಳ್ಳೋದಿಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕದೆ ಕೂಡ ಮಾಡ್ಕೋಬಹುದು ಚೆನ್ನಾಗಿ ಕೆಂಪಾಗ ಅವ್ರಿಗೂ ಬೇಯಿಸ್ಕೋಬೇಕು ತೆಳುವಾಗ ಹಾಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಳ್ಳಿ ಸ್ವಲ್ಪ ದಪ್ಪ ದೋಸೆ ಮಾಡ್ಕೊಂಡ್ರೆ ಎರಡು ಕಡೆ ಬೇಯಿಸ್ಕೊಳ್ಳಿ ಈಗ ಇದಾಗಿದೆ ನೋಡಿ ಇಷ್ಟ್ರ ಮಟ್ಟ ಕೆಂಪಾಗ ಅವ್ರಿಗೂ ಬೇಯಿಸ್ಕೋಬೇಕು ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಮಾಡಿಟ್ ನಂತರ ಕೂಡ ಮೆತ್ಗಾಗೋದಿಲ್ಲ ಮನೆಯಲ್ಲಿ ಜಾಸ್ತಿ ಬ್ರೆಡ್ ಉಳಿದಿದ್ದಾಗ ಈ ರೆಸಿಪಿನ ಪ್ರಯತ್ನ ಮಾಡಬಹುದು ಈ ರೆಸಿಪಿ ನಿಮ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು